ಶ್ರೀರಾಮಚಂದ್ರನ ಪರಮ ಭಕ್ತ, ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ 33 ಅಡಿ ಎತ್ತರದ ಆಂಜನೇಯನ ಮೂರ್ತಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ನಾನು ನಾಸ್ತಿಕನಲ್ಲ, ನಾನು ಕೂಡ ಆಸ್ತಿಕನೇ. ಶ್ರೀರಾಮಚಂದ್ರನನ್ನ ಇಡೀ ದೇಶ ಪೂಜಿಸ್ತದೆ. 143 ಕೋಟಿನಲ್ಲಿ ಎಲ್ಲರೂ ಪೂಜಿಸ್ತಾರೆ, ಹಿಂದೂಗಳು ಹೆಚ್ಚಾಗಿ ಪೂಜಿಸ್ತಾರೆ. ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮಚಂದ್ರನ ಆಂಜನೇಯನ ದೇವಸ್ಥಾನಗಳಿವೆ. ನಮ್ಮೂರಿನಲ್ಲಿ ನಾನು ಒಂದು ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಟ್ಟಿಸಿದ್ದೇನೆ. ಈಗ ನಾವು ಕೂಡ ಶ್ರೀರಾಮಚಂದ್ರನ ಆಂಜನೇಯನ ಪರಮ ಭಕ್ತರು. ನಾವು ಯಾವತ್ತೂ ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿಲ್ಲ. ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ಅಂತ. ದೇವನೊಬ್ಬ ನಾಮ ಹಲವು. ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ, ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ, ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ, ಕೆಲವರು ಬ್ರಹ್ಮನನ್ನ ಪೂಜೆ ಮಾಡ್ತಾರೆ, ಕೆಲವರು ಶ್ರೀಕೃಷ್ಣನನ್ನ ಪೂಜೆ ಮಾಡ್ತಾರೆ, ಕೆಲವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ, ಕೆಲವು ತಿರುಪ್ತಿ ತಿಮ್ಮಪ್ಪನ ಪೂಜೆ ಮಾಡ್ತಾರೆ, ಕೆಲವು ನಂಜುಂಡೇಶ್ವರನ ಪೂಜೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ದೇವರನ್ನ ಕರ್ಕೊಂಡು ನಾವು ಪೂಜಿಸ್ತಕ್ಕಂಥದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಏನು ಹೊಸದಾಗಿ ಬಂದಿರೋದಲ್ಲ ಇದು, ಅಥವಾ ಹೊಸದಾಗಿ ಶ್ರೀರಾಮ ಟೆಂಪಲ್ ಕಟ್ತಾ ಇರೋದಲ್ಲ. ಅನೇಕ ಕಡೆಗಳಲ್ಲಿ ಕಟ್ಟಿದ್ದೀವಿ, ಕಟ್ಕೊಂಡು ಹೋಗುತ್ತೇ ಇದ್ದೀವಿ. ಇವತ್ತು ಕಟ್ತೀವಿ, ನಾಳೆನೂ ಕಟ್ತೀವಿ, ನಾಳಿದ್ದೂ ಕಟ್ತೀವಿ, ಜಗತ್ತಿರೋವರೆಗೂ ಕಟ್ಟಿತ್ತಲೇ ಇರ್ತೀವಿ. ನಾವೆಲ್ಲ ಬದುಕಿರೋವರೆಗೂ, ಮನುಷ್ಯ ಬದುಕಿರೋವರೆಗೂ ಕೂಡ ಕಟ್ಟಿತ್ತಲೇ ಇರ್ತೀವಿ. ಆದ್ರಿಂದ ಶ್ರೀರಾಮಚಂದ್ರ ಎಲ್ಲರ ದೇವರು. ಈಗ ಪುರಾಣಗಳು, ನಾವು ಬಹಳ ಮುಖ್ಯವಾಗಿ ರಾಮಾಯಣ ಮತ್ತು ಮಹಾಭಾರತ ಪುರಾಣಗಳನ್ನು, ಅವು ಇಡೀ ಮನುಕುಲಕ್ಕೆ ಆದರ್ಶವನ್ನು ಕೊಟ್ಟಂತ ಪುರಾಣಗಳು ಅಂತ ಹೇಳ್ತೀವಿ. ಅದರಲ್ಲಿ ರಾಮಾಯಣನು ಕೂಡ ಆದರ್ಶವನ್ನು ಕೊಟ್ಟದ್ದು. ಅದಕ್ಕೆ ಶ್ರೀರಾಮಚಂದ್ರನನ್ನ ಆದರ್ಶ ಪುರುಷ, ಮರ್ಯಾದಾ ಪುರುಷ ಅಂತ ಕರೀತೀವಿ. ಆದರ್ಶ ಪುರುಷ, ಮರ್ಯಾದಾ ಪುರುಷ. ದೇಶ ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನ ವ್ಯಕ್ತ ಮಾಡಿದರು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು. ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವರು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಇಡೀ ಸಮಾಜ, ಇಡೀ ದೈವ ಎಲ್ಲ ಜನಾಂಗ ಎಲ್ಲ ಮನುಷ್ಯರಿಗೂ ಸೇರಿದ್ದು. ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡಬಹುದು, ಅದು ಎಲ್ಲ ಧರ್ಮಗಳ ಸಾರನೂ ಕೂಡ ಮನುಷ್ಯನ ಒಳಿತನ್ನ ಬಳಸ್ತಕ್ಕಂಥದ್ದು, ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ. ಅದಕ್ಕೆ ಏನು ಹೇಳ್ತೀವಿ ನಾವು ಸಂವಿಧಾನದಲ್ಲಿ ಏನು ಹೇಳ್ಕೊಂಡಿದ್ದೀವಿ ಅಂದರೆ,
ಸಹಿಷ್ಣುತೆ ಸರ್ವಧರ್ಮ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ಕಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ಕಡಿದ್ದೀವಿ, ಸಹಿಷ್ಣುತೆ ಮತ್ತು ಸಹಬಾಳ್ವೆ. ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಷ್ಟೇ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರದು. ಇದೇ ಎಲ್ಲ ಧರ್ಮದಲ್ಲೂ ಹೇಳೋದು, ಇದೇ ರಾಮಾಯಣದಲ್ಲೂ ಹೇಳಿರೋದು, ಇದೇ ಮಹಾಭಾರತದಲ್ಲೂ ಹೇಳಿರೋದು. ಇದು ವಾಲ್ಮೀಕಿ ರಾಮಾಯಣ ಬರೆದು ಇಡೀ ದೇಶಕ್ಕೆ ಪರಿಚಯಿಸಿದವರು ಯಾರು ಗೊತ್ತಾ? ವಾಲ್ಮೀಕಿ. ಇಡೀ ದೇಶಕ್ಕೆ, ಜಗತ್ತಿಗೆ ರಾಮಾಯಣವನ್ನು ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ವಾಲ್ಮೀಕಿ ಜಾತಿಗೆ ಸೇರಿದವರು ಅಲ್ಲ. ಅದರಿಂದ ನಾವು ದೇವರನ್ನ ಎಲ್ಲ ಜನರು ಕೂಡ ಪೂಜಿಸ್ತೀವಿ, ಯಾವ ದೇವರು ಕೂಡ ಅತಿಯಾಗಿ ಪೂಜಿಸಿ ಅಂತ ಹೇಳಲ್ಲ. ಅದಕ್ಕೆ ಬಸವಾದಿ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ, ದೇವರು ವಿಗ್ರಹ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇರ್ತಾರೆ, ಆದರೆ ನಮ್ಮ ಆತ್ಮದಲ್ಲೂ ಕೂಡ ಇರ್ತದೆ ದೇವರು, ಶರೀರದಲ್ಲೂ ಕೂಡ ಇರ್ತದೆ. ಅದಕ್ಕೆ ಶರೀರವೇ ದೇಗುಲ ಅಂತ ಕರೀತಾರೆ, ಶರೀರವೇ ದೇಗುಲ, ನನ್ನ ಕಾಲೇ ಕಂಬ, ನನ್ನ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅಂದ್ಮೇಲೆ ನಾವು ನಾಟಕೀಯವಾಗಿ ಪೂಜೆ ಮಾಡಿದ್ರೆ, ನಾಟಕೀಯವಾಗಿ ದೇವರನ್ನ ಭಜನೆ ಪೂಜಿಸಿದ್ರೆ ಅದು ದೇವರಿಗೆ ತೃಪ್ತಿಯಾಗಲ್ಲ. ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬದುಕಿನಲ್ಲಿ, ಆಗ ಮಾತ್ರ ದೇವರು ನಮ್ಮನ್ನು ಒಪ್ಕೊಳ್ಳಿಕ್ಕೆ ತಯಾರಾಗ್ತಾನೆ. ಇಲ್ಲೇ ಇದ್ದಾರಲ್ಲ ದೇವರು, ಇಲ್ಲೇ ಇದ್ದಾರೆ. ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನೋಡ್ತಾ ಇರ್ತಾನಲ್ಲ ದೇವರು. ನಾನು ಅಧರ್ಮದ ಕೆಲಸಗಳನ್ನು ಮಾಡಿಬಿಟ್ಟು ದೇವ್ರಿಗೆ ಹೋಗಿ ಪೂಜೆ ಮಾಡಿಬಿಟ್ರೆ ಶ್ರೀರಾಮಚಂದ್ರ ಕ್ಷಮಿಸ್ಬಿಡ್ತಾನ? ಮಾಡಬಾರ್ದಿಲ್ಲ ಮಾಡಿಬಿಟ್ಟು, ದೇವರೇ ನನ್ನ ಕಾಪಾಡಪ್ಪ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತಾನ? ಅಮಾನವೀಯವಾದಂಥ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನನ್ನ ಕ್ಷಮಿಸ್ಬಿಡ್ರಿ ಅಂತ ದೇವ್ರು ಕ್ಷಮಿಸ್ತಾನ? ನಾವು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನ ಒಪ್ಕತಾನೆ, ದೇವರು ನಮಗೆ ಒಳ್ಳೆಯದನ್ನ ಮಾಡ್ತಾನೆ. ಇದನ್ನ ತಿಳ್ಕೊಬೇಕಾಗ, ಯಾಕೆ ಹಳ್ಳಹಳ್ಳಿಗಳಲ್ಲೆಲ್ಲ ದೇವ್ರು ಮಾಡ್ತೀನಿ? ನಾವು ನಾರಾಯಣ ಗುರು ಹೇಳಿದ್ರು ಒಂದ್ಸಾರಿ, ಏನಂತ ಹೇಳಿದ್ರು ಅಂತಂದ್ರೆ, ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಅಲ್ಲಿ ಹೋಗಲೇಬೇಡ್ರಿ ಅಂತ. ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಅಲ್ಲಿ ಹೋಗಲೇಬೇಡಿ, ನೀವು ನೀವೇ ದೇವ್ರ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಪೂಜೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ನೀವೇ ತಂಬಿಗಳಾಗಿ ಇತ್ತಾನೆ ನಾರಾಯಣ ಗುರು ಹೇಳಿದ್ದು. ಮತ್ತೆ ಅದು ಹೇಳ್ತೀವಿ, ಬೇರೆ ಹೇಳ್ತೀವಿ ಅಂದ್ರೆ ಹಿಂಗಾಗ್ತದೆ. ಅದಕ್ಕೂ ಚಪ್ಪಳೆ ತಟ್ಟದು, ಇದಕ್ಕೂ ಚಪ್ಪಳೆ ತಟ್ಟದು, ಅದು ಗುರಿದ್ದು ಅದಕ್ಕೂ ಚಪ್ಪಳೆ ತಟ್ಟದು, ಹಂಗಾಗ್ಬಾರದು. ಶ್ರೀರಾಮಚಂದ್ರ ಇಡೀ ಬದುಕಿಗೆ ಸಂಬಂಧಪಟ್ಟದ್ದು, ಎಲ್ಲ ಸಕಲ ಜೀವಿಗಳು ಕೂಡ
ನೆಮ್ಮದಿಯಿಂದ ಬಾಳ್ಬೇಕು ಅಂತಕ್ಕಂಥದ್ದನ್ನ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಬಾಳ್ಬೇಕು ಅಂತ ವ್ಯವಸ್ಥೆಯನ್ನ ಸಮಾನತೆಯಿಂದ ಬದುಕಬೇಕು ಅಂತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ಯಾವ ದೇವರು ಕೂಡ ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅಸಮಾನತೆ ಹೋಗ್ಬೇಕು ಅನ್ನೋದು ಎಲ್ಲ ಧರ್ಮಗಳು ಕೂಡ ಹೇಳೋದು, ಎಲ್ಲ ದೇವರುಗಳು ಕೂಡ ಹೇಳೋದು, ಅಸಮಾನತೆ ಹೋಗ್ಬೇಕು, ಅಸಮಾನತೆ ಇರಬಾರದು. ಗಂಡಸು ಹೆಂಗಸರಲ್ಲಿ ಅಸಮಾನತೆ ಇರಬಾರದು, ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆ ಇರಬಾರದು. ಈ ಅಸಮಾನತೆ ತೊಡೆದಾಕಿದಾಗ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ಅಸಮಾನತೆಯನ್ನು ಪೋಷಣೆ ಮಾಡ್ತಾ, ದ್ವೇಷವನ್ನು ಪೋಷಣೆ ಮಾಡ್ತಾ ದೇವರನ್ನು ಪೂಜಿಸಿದ್ರೆ ಯಾವ ದೇವರು ಕೂಡ ನಮ್ಮನ್ನ ನಂಬಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಇವತ್ತು ರಾಜಣ್ಣ ಮತ್ತು ಆ ಟ್ರಸ್ಟ್ ಅವರು ಎಲ್ಲರೂ ಕೂಡ, ಎಚ್ ಎಂ ರೇವಣ್ಣ ಅವರು ಕೂಡ, ಬೈರತಿ ಸುರೇಶ್ ಅವರು ಕೂಡ ನನಗೆ ಇದಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ನನಗೆ ಕೆಲಸ ಇತ್ತು, ಬಜೆಟ್ ಪ್ರಿಪೇರ್ ಮಾಡೋದು ಕೆಲಸ ಇತ್ತು. ಆದರೂ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಲಕ್ಷ್ಮಣನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಸೀತೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಆಂಜನೇಯನ ಶಿಲೆ ಆ ಇದರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಹೋಗ್ಲೇಬೇಕು ಅಂತೇಳಿ ಎಲ್ಲ ಕೆಲಸಗಳನ್ನು ಕೂಡ ಮುಂದೂಡಿ ಇವತ್ತು ನಾನು ಬಂದಿದ್ದೆ. ಯಾಕೆಂದ್ರೆ ಬಹಳ ಜನ ಅರವಿಂದ ಸಿದ್ದರಾಮಯ್ಯ ನಾಸ್ತಿಕ ಅಂತ ಹೇಳ್ತಾರೆ. ನಾನು ನಾಸ್ತಿಕ ಅಲ್ಲ, ಅದಕ್ಕೆ ರಾಮ ನನ್ನ ಹೆಸರಿನಲ್ಲೇ ಇರೋದು, ಸಿದ್ದರಾಮ 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 ಸಿದ್ದರಾಮಯ್ಯ. ನಮ್ಮ ಅಪ್ಪನ ಹೆಸರು ಸಿದ್ದರಾಮಯ್ಯ ಗೌಡ, ನಮ್ಮ ಅಣ್ಣ ಹೆಸರು ಮಾದೇಗೌಡ, ನನ್ನ ತಮ್ಮದಿನ ಹೆಸರು ಸಿದ್ದೇಗೌಡ, ಒಬ್ಬ ರಾಮೇಗೌಡ, ನಾನು ಮಾತ್ರ ಮೇಷ್ರು. ಏ ಗೌಡ ಅಂತ ಬೇಡ ಕಂಡಲ್ಲ ನಿಮಗೆ ಅಂತ ಹೇಳಿ ಸಿದ್ದರಾಮಯ್ಯ ಅಂತ ಬರೆದಿದ್ದಾರೆ. ಅದರಿಂದ ನಾನು ಶ್ರೀರಾಮ ನಮ್ಮ ಊರಿನಲ್ಲಿ ಹಿಂದೆ ಈ ಡಿಸೆಂಬರ್ ತಿಂಗಳಲ್ಲಿ ಏನಂತ ಕರೀತಾರೆ ಧನುರ್ಮಾಸ, ಈ ಧನುರ್ಮಾಸ ಬಂದಾಗ ಭಜನೆ ಮಾಡೋರು, ಸಂಕ್ರಾಂತಿಯವರಿಗೆ ಭಜನೆ ಮಾಡೋರು ಪ್ರತಿದಿನ. ನಾನು ಆಗ ಸಣ್ಣ ಹುಡುಗ ಆಗಿದ್ದಾಗ ಹೋಯ್ತಿದ್ದೆ ಭಜನೆಯಲ್ಲಿ, ಭಜನೆ ಪದಗಳನ್ನು ಹೇಳ್ಕೊಂಡು ಇಡೀ ಊರಿಗೆ ಅದು 6 ಗಂಟೆಗೆ ಎದ್ದು ಹೋಗ್ಬೇಕು. ನಮ್ಮೂರಿನಲ್ಲೂ ಕೂಡ ಮಾಡ್ತಿದ್ದು ಅದನ್ನು. ನಾವೆಂಗೆ ವಿರೋಧ ಇದ್ದೀವಿ? ಶ್ರೀರಾಮಚಂದ್ರನಿಗೆ ವಿರೋಧ ಇದ್ದೀವಿ? ಶ್ರೀರಾಮಚಂದ್ರನಿಗೆ ಯಾರೂ ವಿರೋಧ ಇಲ್ಲ. ಆದರೆ ಧರ್ಮ ಇದೆಯಲ್ಲ, ಅದು ಎಲ್ಲರಿಗೂ ಮನುಷ್ಯತ್ವ ಇರತಕ್ಕಂಥ ಧರ್ಮ ಆಗ್ಬೇಕು, ಮಾನವ ಧರ್ಮ ಆಗ್ಬೇಕು. ಧರ್ಮ ಯಾವುದೇ ಧರ್ಮ ಆಗಿರಲಿ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ, ಸರ್ವ ಜನಾಂಗದ ಶಾಂತಿ. ಅದೇ ತಾನೇ ಹೇಳೋದು, ದೇವ್ರು ಬಯಸೋದು ಅದೇ ಅಲ್ಲ, ಶ್ರೀರಾಮಚಂದ್ರ ಬಯಸೋದು ಅದೇ ಅಲ್ಲ. ಶ್ರೀರಾಮಚಂದ್ರ ಎಲ್ಲಿವರೆಗೆ ಸಮಾಜಮುಖಿಯಾಗಿದ್ದರು ಅಂತಂದ್ರೆ, ಒಬ್ಬ ಮಡಿವಾಳರವರು, ಏ ನಾನೇನು ಶ್ರೀರಾಮ್ನೆಲ್ಲ ನಿನ್ನನ್ನು ಮನೆ ಒಳಗೆ ಸೇರಿಸ್ಕೊಳಕ್ಕೆ ಅಂತ ಹೇಳ್ಬಿಡ್ತಾರೆ. ಅದು ಗೊತ್ತಾದ ತಕ್ಷಣ ಇಡೀ ಊರಿನಲ್ಲಿ ಚರ್ಚೆ ಆಗುತ್ತೆ. ಗೊತ್ತಾದ ತಕ್ಷಣನೇ ಸೀತೆ ಗರ್ಭಿಣಿಯಾಗಿದ್ದರೂ ಕೂಡ ಕಾಡಕ್ಕೆ ಕಳಿಸ್ತಾರೆ. ಲವಕುಶ ಹುಟ್ಟಿದ್ದಿಲ್ಲಿ ಕಾಡಿನಲ್ಲಿಲ್ಲ. ಈಗ ಹೇಳಿದ್ರು
ಯಾರು ನಮ್ಮ ಈಶ್ವರ್ ಖಂಡ್ರಿ ಅವರು ಹೇಳಿದ್ರು, ಮಾತೃವಾಕ್ಯ ಪರಿಪಾಲನೆ ಮಾಡಲಿಕ್ಕೋಸ್ಕರ ಅಲ್ಲ, ಪಿತೃವಾಕ್ಯ ಪರಿಪಾಲನೆ ಮಾಡಲಿಕ್ಕೋಸ್ಕರ ಈಗ ಆ ಥರ ಇದ್ದರ ಅದಕ್ಕೆ ಆದರ್ಶ ಪುರುಷ ಅಂತ ಕರೆಯೋದು ನಾವು. ಶ್ರೀರಾಮಚಂದ್ರನ ಯಾಕೆ ಆದರ್ಶ ಪುರುಷ ಅಂತ ಕರಿತೀವಿ ಅಂತಂದರೆ, ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೊರಟೋದ್ರು. ಅವರು ಭರತನಿಗೆ ಪಟ್ಟ ಕಟ್ಟಿ ಇವರು ಹೊರಟೋದ್ರು ಕಾಡಿಗೆ. ಅವ್ರ ಜೊತೆಯಲ್ಲಿ ಲಕ್ಷ್ಮಣನು ಹೊರಟೋದ, ಸೀತೆಯನ್ನು ಹೊರಟೋದ್ಲು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಶ್ರೀರಾಮನ್ನ, ಲಕ್ಷ್ಮಣನನ್ನ, ಸೀತೆಯನ್ನ, ಆಂಜನೇಯನ್ನ ಬೇರ್ಪಡಿಸೋಕ್ಕಾಗಲ್ಲ. ಇವ್ರನ್ನ ಬೇರ್ಪಡಿಸೋಕ್ಕಾಗೋದಿಲ್ಲ, ಬೇರೆ ಬೇರೆ ನೋಡಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಒಟ್ಟಿಗೆನೆ. ಅದಕ್ಕೆ ನಾವು ಶ್ರೀರಾಮಚಂದ್ರನನ್ನ ದೇವಸ್ಥಾನ ಮಾಡುವಾಗ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಇಷ್ಟು ಮೂರ್ತಿಗಳಿರ್ತಕ್ಕಂಥ ದೇವಸ್ಥಾನ ಮಾಡೋದು ಅಲ್ವಾ? ಶ್ರೀರಾಮಚಂದ್ರದೇ ಬೇರೆ ಮಾಡ್ತೀವ, ಒಂದೇ ಮಾಡೋದು. ಆಂಜನೇಯದ ಬೇರೆ ಬೇರೆ ಮಾಡ್ತೀವಿ, ಆಂಜನೇಯ ದೇವಸ್ಥಾನಗಳು ಬೇರೆ ಮಾಡ್ತೀವಿ. ಆದರೆ ನಾವೆಲ್ಲರೂ ಕೂಡ ಅನೇಕ ದೇವರುಗಳು ಇದ್ದಾವಲ್ಲ, ಹಳ್ಳಿಗಳಲ್ಲಿ ಇದ್ದಾವಲ್ಲ. ಇವತ್ತು ಈ ಧರ್ಮ ಉಳಿಬೇಕಾದ್ರೆ ಮನುಷ್ಯರಿಗೆ ದೇವರಲ್ಲಿ ಭಕ್ತಿ ಇರೋದರಿಂದ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯರಿಗೆ ಭಕ್ತಿ ಇರೋದರಿಂದ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಎಷ್ಟು ಜನ ದಾಳಿ ಮಾಡಿದ್ರು, ಯಾಕೆ ನಾವು ಭಾರತ ಒಟ್ಟಾಗಿ ಉಳ್ಕೊಂಡಿದ್ದೀವಿ? ಕಾರಣ ಇದಕ್ಕೋಸ್ಕರ. ಏನು ಮೊಘಲರು ದಾಳಿ ಮಾಡಿದ್ರು, ಬ್ರಿಟಿಷ್ನವ್ರು ದಾಳಿ ಮಾಡಿದ್ರು, ಡಚ್ಚರು ದಾಳಿ ಫ್ರೆಂಚರು ದಾಳಿ ಮಾಡಿದ್ರು, ಎಷ್ಟು ಜನ ಮಾಡಿದ್ರು ದಾಳಿ ಮಾಡಿದ್ರು ಈ ದೇಶದ ಮೇಲೆ. ಆದ್ರೂ ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ ನಾವು, ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ. ಕಾರಣ ಯಾಕಂತಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇವರುಗಳು, ನಮ್ಮ ಧರ್ಮ, ನಮ್ಮೆಲ್ಲರೂ ಕೂಡ ಕಟ್ಟಾಕಿ ಅದಕ್ಕೋಸ್ಕರ ಉಳಿದಿದ್ದೀವಿ. ಹಾಗಾಗಿ ಶ್ರೀರಾಮಚಂದ್ರ ಇವತ್ತು ನೀವೆಲ್ಲರೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ, ಭಕ್ತಿಯಿಂದ ಭಾಗವಹಿಸಿದ್ದೀರಿ. ನಾನು ಕೂಡ ಭಕ್ತಿಯಿಂದ ಈ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ, ಆಂಜನೇಯನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈಗ ಜೈ ಶ್ರೀರಾಮ್ ಏನು ನಾವು ಹೇಳಲ್ವಾ? ಅದು ಯಾರ್ದು ಒಬ್ಬರದು ಸ್ಲೋಗನ್ ಅಲ್ಲ, ಅದು ಇಡೀ ಸಮಾಜದ ಸ್ಲೋಗನ್. ಜೈ ಶ್ರೀರಾಮ್ ನಾವು ಹೇಳ್ತೀವಿ, ಜೈ ಶ್ರೀರಾಮ್. ಅದೇನು ತಿಳ್ಕೊಂಡ್ರೆ ನಮಗೆ ನಮ್ಮ ಸ್ವತ್ತು ತಿಳ್ಕೊಂಡವ್ರೆ ಕೆಲವರು ಅಲ್ಲಿದೇ ಅಲ್ಲ. ಅದು ಶ್ರೀರಾಮನಿಗೆ ಜೈ ಅನ್ನೋದು ಅಷ್ಟೇ, ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್. ನೀವು ಹೇಳಲ್ವಾ? ಹೇಳಿ ಒಂದ್ಸರಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಮ್ಮೆಲ್ರಿಗೂ ನಮಸ್ಕಾರ.